ತರಕಾರಿಗಳ ಸೇವನೆಯಿಂದ ನಿಮ್ಮ ದೇಹಕ್ಕೆ ಬೇಕಾದ ಆರೋಗ್ಯದ ಶಕ್ತಿ ದೊರೆಯುತ್ತದೆ ಎಂಬುದು ವೈದ್ಯ ಲೋಕ ತಿಳಿಸಿರುವ ಮಾಹಿತಿಯಾಗಿದೆ. ಇನ್ನು ತರಕಾರಿಗಳನ್ನು ಬೇಯಿಸಿದಾಗ ಅದರಲ್ಲಿರುವ ಪೋಷಕಾಂಶಗಳು ನಷ್ಟವಾಗುತ್ತದೆ ಎಂಬುದು ಸಂಶೋಧನೆಗಳಿಂದ ತಿಳಿದು ಬಂದಿದ್ದು, ಆದಷ್ಟು ತರಕಾರಿಗಳನ್ನು ಹಸಿ ಹಸಿಯಾಗಿಯೇ ನಿಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಬಳಸುವುದರಿಂದ ಲಾಭ ನಿಮಗೆ ಉಂಟಾಗಲಿದೆ. ವಿಡಿಯೋದಲ್ಲಿ ಹಸಿ ಈರುಳ್ಳಿಯನ್ನು ನೀವು ನಿತ್ಯ ಸೇವಿಸುವುದರಿಂದ ಉಂಟಾಗುವ ಪ್ರಯೋಜನಗಳನ್ನು ಅರಿತುಕೊಳ್ಳಲಿದ್ದೇವೆ. ಈರುಳ್ಳಿಯಲ್ಲಿ ಹೆಚ್ಚು ಪ್ರಮಾಣದ ಸಲ್ಫರ್ ಅಂಶಗಳಿದ್ದು, ಇದರಿಂದಲೇ ಇದರ ವಾಸನೆ ಮತ್ತು ನಿಗ್ರಹಿಸುವ ಗುಣಗಳಲ್ಲಿದೆ. ವಿಟಮಿನ್ ಸಿ, ವಿಟಮಿನ್ B6, ಬಯೋಟಿನ್, ಫೋಲಿಕ್ ಆಸಿಡ್, ಕ್ರೋಮಿಯಂ, ಕ್ಯಾಲ್ಶಿಯಂ ಮತ್ತು ಫೈಬರ್ ಅನ್ನು ಇದು ಒಳಗೊಂಡಿದೆ. ಆದ್ದರಿಂದಲೇ ಈ ಈರುಳ್ಳಿಯನ್ನ ಹಸಿಯಾಗಿ ಸೇವಿಸಲು ವೈದ್ಯರು ಸಲಹೆ ನೀಡುತ್ತಿದ್ದು, ಇದರಿಂದ ಕೂಡ ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು. ಹೃದಯದ ಆರೋಗ್ಯವನ್ನ ಈರುಳ್ಳಿಯು ಸುಧಾರಣೆ ಮಾಡುತ್ತದೆ. ಇನ್ನ ಉಸಿರಾಟದ ತೊಂದರೆಗಳನ್ನ ಪರಿಹರಿಸುತ್ತದೆ. ಮಲಬದ್ಧತೆಗೆ ಉತ್ತಮ ಔಷಧ ಈ ಹಸಿಯಾದ ಈರುಳ್ಳಿ. ಇನ್ನ ಕ್ಷಯಕ್ಕೆ ಇದು ಉತ್ತಮ ಔಷಧ. ಇನ್ನು ಸ್ತನದಲ್ಲಿ ಹಾಲನ್ನ ವೃದ್ಧಿಸುತ್ತದೆ. ರಕ್ತದೊತ್ತಡವನ್ನು ಸಹ ನಿವಾರಣೆ ಮಾಡುತ್ತದೆ. ನಿರ್ವಿಷೀಕರಣಕ್ಕೆ ಈರುಳ್ಳಿಯು ಉತ್ತಮ ಮನೆಮದ್ದು. ಇನ್ನ ಕ್ಯಾನ್ಸರ್ನ ವಿರೋಧಿ ಗುಣಗಳು ಈ ಹಸಿ ಈರುಳ್ಳಿಯಲ್ಲಿ ಹೆಚ್ಚಾಗಿ ಇವೆ. ಜೀರ್ಣಕ್ರಿಯೆ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತದೆ. ಅನೀಮಿಯಾವನ್ನ ಉಪಚರಿಸುತ್ತದೆ. ರಕ್ತದ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುತ್ತದೆ. ಹೀಗೆ 10 ಹಲವಾರು ಉಪಯೋಗಕರ ವಿಷಯಗಳು ನೀವು ಹಸಿ ಈರುಳ್ಳಿಯನ್ನ ತಿನ್ನುವುದರಿಂದ ನಿಮಗೆ ಲಭಿಸುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಟಿಪ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲಾ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.